ಶಿವಾಲಯಗಳಿಗೆ. ಉಪೇಂದ್ರ ಆಡಿದ ಒಂದು ಮಾತು ಈಗ ದೊಡ್ಡ ವಿವಾದವನ್ನು ಹುಟ್ಟು ಹಾಕಿದೆ. ಒಂದು ಕಡೆ ಉಪೇಂದ್ರ ಇದಕ್ಕೆ ಬೇಲ್ ತೆಗೆದುಕೊಂಡು ಸದ್ಯ ರಿಲ್ಯಾಕ್ಸ್ ಆಗಿದ್ದಾರೆ ತಾತ್ಕಾಲಿಕವಾಗಿ. ಆದರೆ ದಲಿತ ಪರ ಸಂಘಟನೆಗಳು ಹುಂಕರಿಸ್ತಾ ಇವೆ. ನೀವು ಬೇಲ್ ತಗೊಂಡ ಮಾತ್ರಕ್ಕೆ ನೀವು ಗೆದ್ದುಬಿಟ್ಟಿದ್ದೀರಾ ಅಂತ ಅಲ್ಲ, ನಿಮಗೆ ಶಿಕ್ಷೆ ಆಗುತ್ತೆ, ನೀವು ನೀವು ತನಿಖೆಯನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇವೆ. ಆದರೆ ಇದಕ್ಕೆ ಮತ್ತೊಂದು ಕಡೆಯಲ್ಲಿ ಉಪೇಂದ್ರ ಪರ ಅಭಿಮಾನಿಗಳು ಒಂದೊಂದೇ ಹಿಂದಿನ ಘಟನೆಗಳನ್ನು ತೆಗೆದಿಡ್ತಾ ಇದ್ದಾರೆ. ಎಲ್ಲೆಲ್ಲ ಈ ರೀತಿಯ ಹೊಲಗೇರಿ ಅನ್ನುವ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ. ಈ ಟೈಮಲ್ಲೆಲ್ಲ ಹಾಗಾದರೆ ಕಾನೂನು ಇರಲಿಲ್ವಾ? ಈ ಟೈಮಲ್ಲೆಲ್ಲ ಐ ಪಿ ಸಿ ಸೆಕ್ಷನ್ ಇರಲಿಲ್ವಾ? ಈ ಟೈಮಲ್ಲೆಲ್ಲ ನಮ್ಮಲ್ಲಿ ಏನು ದೂರುಗಳು ಯಾಕೆ ಕೊಡಲಿಲ್ಲ? ಉಪೇಂದ್ರ ಅವರೊಬ್ಬರ ಮೇಲೇ ನೀವು ಟಾರ್ಗೆಟ್ ಯಾಕೆ ಮಾಡ್ತಾ ಇದ್ದೀರಾ? ಇದು ಉಪೇಂದ್ರ ಅವರನ್ನು ಮಟ್ಟ ಹಾಕೋದಕ್ಕೆ ಮಾಡ್ತಾ ಇರುವಂಥ ಕೆಲಸ, ಅವರನ್ನು ತುಳಿಯೋದಕ್ಕೆ ಮಾಡ್ತಾ ಇರುವಂಥ ಕೆಲಸ. ಇದರಲ್ಲಿ ಯಾವುದೋ ಒಂದು ಪಿತೂರಿ ಅಡಗಿದೆ. ಇಲ್ಲಾಂದರೆ ಈ ಹಿಂದಿನ ಇಷ್ಟು ಕಾಂಗ್ರೆಸ್ನ ನಾಯಕರುಗಳ ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಶಾಸಕರು ಮಾತಾಡಿರುವಂಥ ಮಾತಿದೆ, ಸ್ವಾಮೀಜಿಗಳಾಡಿರುವಂಥ ಮಾತಿದೆ, ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಬಂದಿದೆ. ಇದೆಲ್ಲದನ್ನು ಬಿಟ್ಟು ಕೇವಲ ಒಬ್ಬ ನಟ ಉಪೇಂದ್ರ ಆಡಿದ ಮಾತಿಗೆ ಮಾತ್ರ ಇಷ್ಟು ನೀವು ವಿವಾದ ಮಾಡೋದಾದರೆ ಎಲ್ಲೋ ಒಂದು ಕಡೆ ನೀವು ಉದ್ದೇಶಪೂರ್ವಕವಾಗಿನೇ ಒಂದು ಪಿತೂರಿ ಮಾಡ್ತಾ ಇದ್ರ ಉಪೇಂದ್ರ ಅವ್ರನ್ನ ಮಟ್ಟ ಹಾಕಬೇಕು ಅಂತ. ಇದೆಲ್ಲ ಈ ದಲಿತ ಪರ ಸಂಘಟನೆಗಳು ಇವತ್ತಿನ ಏನು ಒಂದಷ್ಟು ಜನ ಸಮಾಜದಲ್ಲಿ ಸಾಮರಸ್ಯವನ್ನು ಕೆಡಿಸೋದಕ್ಕೆ ಮಾಡ್ತಾ ಇರುವಂಥ ಕೆಲಸ ಅಂಥೇಳಿ ಈಗ ಉಪೇಂದ್ರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೆ ಎಲ್ಲೆಲ್ಲೆಲ್ಲ ಈ ಪದ ಬಳಕೆಯಾಗಿತ್ತೋ ಅದನ್ನು ತೆಗಿತಾ ಇದ್ದಾರೆ. ಇಲ್ಲೆಲ್ಲ ಯಾಕೆ ಕಾನೂನು ಜಾರಿ ಕಾನೂನು ವಿಚಾರದಲ್ಲಿ ನೀವು ಹೋರಾಟ ಮಾಡಲಿಲ್ಲ, ಆಗ ನೀವು ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಅದೆಲ್ಲ ನಿಮಗೆ ಮಾತ್ರ ಅವಮಾನ, ಅದೆಲ್ಲ ಅವಹೇಳನ ಅಲ್ವಾ? ಇದಕ್ಕೆ ಮಾತ್ರ ಅಟ್ರಾಸಿಟಿ ಕೇಸ್ ಹಾಕ್ತೀರಾ? ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ದಲಿತ ಸಂಘಟನೆಗಳಾಗ್ಬೋದು ಅಥವಾ ಈಗ ಕೇಸ್ ಹಾಕಿರುವಂಥವ್ರಾಗ್ಬೋದು, ಆವತ್ತು ಏನು ಮಾಡ್ತಾ ಇದ್ರಿ ಅಂತ ಗೊತ್ತಿಲ್ಲ. ಈ ಚರ್ಚೆ, ಈ ವಿವಾದ ಮುಂದೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಒಬ್ಬರ ಮೇಲೆ ಮತ್ತೊಬ್ಬರು ಸಾಕ್ಷಿ ದಾಖಲೆ ಆಧಾರಗಳನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನೆಲ ಹೊಂದೇ ಒಲಗೇರಿ ಶಿವಾಲಯಕ್ಕೆ, ನೆಲ ಹೊಂದೇ ಒಲಗೇರಿ ಶಿವಾಲಯಕ್ಕೆ. ಪ್ಲಾನಿಂಗ್ ಮಾಡೋ ಟೈಮ್ನಾಗ ಕ್ಲೀನ್ ಆಗಿ ಮಾಡಿರಿ, ಊರ್ನ ಒಲಗೇರಿ ಮಾಡಬೇಡ್ರಿ, ಊರ್ನ ಒಲಗೇರಿ ಮಾಡಬೇಡ್ರಿ, ಊರ್ನ ಒಲಗೇರಿ ಮಾಡಬೇಡ್ರಿ.